ಐವತ್ತು ದಿವಸ ಶುಗರ್ ಕಾಯಿಲೆ ವ್ಯಕ್ತಿಗೆ ಅಥವಾ ಮಧುಮೇಹ ರೋಗಿಗಳಿಗೆ ಎಷ್ಟು ದಿನಕ್ಕೊಮ್ಮೆ ಅವರು ಫಾಲೋಅಪ್ ಅಥವಾ ಚೆಕಪ್ಗೆ ಬರ್ತಾ ಇರಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಈಗೆಲ್ಲ ನಾವೆಲ್ಲ ನಮ್ಮ ಮನೆಗಳಲ್ಲೇ ಎಲ್ಲರ ಮನೆಯಲ್ಲೂ ಈಗ ಗ್ಲೂಕೋಮೀಟರ್ ಅನ್ನೋದು ಬಂದಿದೆ. ಸೊ ನೀವೆಲ್ಲರೂ ನೋಡಿರ್ಬೋದು, ಕೈಯಲ್ಲಿ ಚುಚ್ಚಿ ಮಾಡುವಂತ ಸಾಧನ. ಇದರಲ್ಲಿ 10 ಸೆಕೆಂಡ್ ಅಲ್ಲೇ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ರಿಪೋರ್ಟ್ಗಳನ್ನ ಚೆಕಪ್ ಮಾಡ್ಬೋದು. ಆ ತರ ಗ್ಲೂಕೋಮೀಟರ್ ಅಲ್ಲಿ ನೀವು ಮನೆಯಲ್ಲೇ ಇಟ್ಕೊಂಡು 10 ದಿನ 15 ದಿನಕ್ಕೊಮ್ಮೆ ನೀವೇ ಮನೆಯಲ್ಲಿ ಚೆಕಪ್ ಮಾಡ್ತಾ ಇರೋಂತ ಸಾಧನ ಇದೆ. ಅದನ್ನ ನೀವು ಮನೇಲಿ ಮಾಡಕ್ಕೆ ಅಂತಾನೇ ಇರೋದು. ಸೊ ಅದನ್ನ ನೀವು ರೆಗ್ಯುಲರ್ ಆಗಿ ಮನೇಲಿ ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ಚೆಕಪ್ ಮಾಡ್ಬೋದು. ಅದಲ್ದಲ್ಲೇ ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ನಿಮಗೆ ಯಾವುದೇ ತರ ತೊಂದರೆ ಇಲ್ಲ ಅಂತಂದ್ರೂ ಇಲ್ಲಿಂದ ಕೈಯಲ್ಲಿ ರಕ್ತ ತೆಗೆದು ಒಂದ್ಸತಿ ಚೆಕಪ್ನ ಮಾಡ್ಬೋದು. ಅವಾಗ ಶುಗರು ಖಾಲಿ ಹೊಟ್ಟೆಯಲ್ಲಿ ಊಟ ಆದ್ಮೇಲೆ ಮತ್ತೆ 3 ತಿಂಗಳಿಗೊಮ್ಮೆ ಮಾಡುವಂತ ಶುಗರು HbA1c ಏನಾದ್ರು ಮಾಡ್ಬೋದು. ಅದಲ್ದಲ್ಲೇ ವರ್ಷದಲ್ಲಿ ಒಮ್ಮೆ ಅಂದ್ರೆ ಒಂದು ವರ್ಷದಲ್ಲಿ ಒಂದ್ಸಾರಿ ನಮ್ಮ ಬೇರೆ ಅಂಗಾಂಗಗಳು ಎಲ್ಲ ಹೇಗಿದ್ದಾವೆ, ಅದು ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಮತ್ತೆ ಮೂತ್ರದ ಟೆಸ್ಟ್ ಇರ್ಬೋದು, ECG ಇರ್ಬೋದು, ಕಣ್ಣಿನ ಪರೀಕ್ಷೆ ಇರ್ಬೋದು, ಈ ಎಲ್ಲ ಟೆಸ್ಟ್ಗಳನ್ನ ವರ್ಷಕ್ಕೆ ಒಮ್ಮೆ ಮಾಡೋದ್ರಿಂದ ನಮ್ಮ ಶುಗರ್ಗಳನ್ನ ಬಹಳ ಚೆನ್ನಾಗಿ ನಿಯಂತ್ರಣ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಬೋದು.